ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ ರಕ್ತಹೀನತೆಗೆ ಮನೆ ಮದ್ದನ್ನು ಹೇಳಿ, ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂಥೇಳಿ. ಇವಾಗ ಡೀಟೇಲಾಗಿ ಅದ್ರ ಬಗ್ಗೆ ವಿಡಿಯೋ ನೋಡೋಣ, ಬನ್ನಿ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ನಾವು ರಕ್ತಹೀನತೆಯನ್ನು ಬೇಗ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೀನಿ. ಸರಿ, ಈಗ ರಕ್ತಹೀನತೆ ಉಂಟಾಗಲು ಕಾರಣ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ರಕ್ತಹೀನತೆ ಉಂಟಾಗುತ್ತೆ. ಈ ಹಿಮೋಗ್ಲೋಬಿನ್ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಪ್ರೋಟೀನ್ ಮತ್ತು ಆಕ್ಸಿಜನ್ ಅನ್ನ ಸಪ್ಲೈ ಮಾಡುತ್ತೆ. ಹಿಮೋಗ್ಲೋಬಿನ್ ಕೊರತೆ ಉಂಟಾಗಲು ಕಾರಣವೇನು ಮತ್ತು ರಕ್ತಹೀನತೆಯ ಲಕ್ಷಣಗಳೇನು ಮತ್ತು ರಕ್ತಹೀನತೆಯ ಸಿಂಪ್ಟಮ್ಸ್ಗಳೇನು, ರಕ್ತಹೀನತೆಯನ್ನು ನಾವು ಯಾವುದರಿಂದ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ, ಬನ್ನಿ. ದೇಹದಲ್ಲಿ ರಕ್ತದ ಕೊರತೆ ಅಥವಾ ರಕ್ತಹೀನತೆ ಉಂಟಾದರೆ ಏನಾಗುತ್ತೆ ಅಂತ ಅಂದರೆ, ತುಂಬ ಸುಸ್ತಾಗ್ತಾ ಇರುತ್ತೆ. ಅಂದರೆ ಕೂತ್ರೆ ನಿದ್ರೆ ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೆ ಸುಸ್ತಾಗುತ್ತೆ, ಯಾವುದೇ ರೀತಿಯ ಕೆಲಸ ಮಾಡಲು ನಮಗೆ ಉತ್ಸಾಹ ಇರೋದಿಲ್ಲ, ಹೀಗೆ ಎಲ್ಲ ಟೈಮಲ್ಲೂ ನಿದ್ದೆ ಬರ್ತಾ ಇರುತ್ತೆ. ಇನ್ನು ಕೆಲವರಿಗೆ ನಿದ್ರಾಹೀನತೆ ಆಗುತ್ತೆ, ಅಂದರೆ ರಾತ್ರಿ ಸಹಿತ ನಿದ್ದೆ ಬರೋದಿಲ್ಲ. ಈ ಎರಡು ಸಮಸ್ಯೆ ಉಂಟಾಗ್ಬೋದು. ಇನ್ನು ಜೊತೆಗೆ ಕೆಲವರಿಗೆ ಕೈಕಾಲುಗಳು ಮರಗಟ್ಟುವುದು, ಹಾಕುವುದು, ಜೋಮ್ ಹಿಡಿಯುವುದು ಅಂತ ಹೇಳ್ತೀವಲ್ಲ, ಆ ರೀತಿ ಆಗುತ್ತೆ. ದೇಹದಲ್ಲಿರುವ ಕೀಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಹೀಗೆ ಕೈಕಾಲುಗಳಲ್ಲಿ ನೋವುಗಳು ಸಹಿತ ಉಂಟಾಗಬಹುದು. ಮತ್ತು ಕೂದಲು ಉದುರುವುದು, ಅಂದರೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ರಕ್ತಹೀನತೆ ಉಂಟಾದವರಲ್ಲಿ ಕೈಯಲ್ಲಿ ವ್ಯತ್ಯಾಸ ನೀವು ಗುರುತಿಸ್ಬೋದು. ಅಂದರೆ ರಕ್ತಹೀನತೆ ಇದ್ದವರ ಕೈ ಬಿಳಿ ಇಚ್ಚಿಕೊಂಡಿರುತ್ತೆ, ಅಂದರೆ ಬಿಳಿಯಾಗಿರುತ್ತೆ. ನೋಡಿ, ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಿರ್ಬೋದು ವ್ಯತ್ಯಾಸ. ಹಾಗೆ ಮುಖದಲ್ಲೂ ಸಹಿತ ಕಳೆ ಇರೋದಿಲ್ಲ, ಮುಖ ವೈಟ್ ಅನಿಸ್ತಿರುತ್ತೆ, ಬಿಳಿಚ್ಕೊಂಡಿದೆ ನಿಮ್ಮ ಮುಖ ಅಂತ ಹೇಳ್ತಾರಲ್ಲ, ಆ ರೀತಿ ಲಕ್ಷಣಗಳು ರಕ್ತಹೀನತೆ ಉಂಟಾದ್ರಲ್ಲಿ ನಾವು ಕಾಣ್ಬೋದು. ಹಾಗಾದರೆ ಅನಿಮಿಯಾ ಅಥವಾ ರಕ್ತಹೀನತೆ ಕಡಿಮೆ ಆಗಲಿಕ್ಕೆ ಯಾವ ಮನೆ ಮದ್ದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೊಂದು ಲೈಕನ್ನು ಕೊಡಲೇಬೇಕು, ಯಾಕಂದರೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ನನಗೆ ಉತ್ತಮವಾದಂಥ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಕೊಡುತ್ತೆ. ಜೊತೆಗೆ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾ ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ನಮ್ಮ ದೇಹದಲ್ಲಿ ರಕ್ತಹೀನತೆ ಉಂಟಾಗೋದಕ್ಕೆ ಕಾರಣ ರಕ್ತದಲ್ಲಿ ಐರನ್ ಡೆಫಿಷಿಯನ್ಸಿ, ಅಂದರೆ ಕಬ್ಬಿಣಾಂಶ ರಕ್ತದಲ್ಲಿ ಕಡಿಮೆ ಆಗೋದು, ಮತ್ತು ವಿಟಮಿನ್ ಬಿ12ನ ಕೊರತೆ ಉಂಟಾಗುವುದು. ಮತ್ತು ಧೂಮಪಾನ ಮಾಡುವರಲ್ಲೂ ರಕ್ತಹೀನತೆ ಉಂಟಾಗುತ್ತೆ. ಅದರ ಜೊತೆಗೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಥರ ಆಗಿದ್ದರೆ, ಹೊಟ್ಟೆಗೆ ಸಂಬಂಧಪಟ್ಟ ಕಾರಣಗಳಿಂದಲೂ ಸಹಿತ ರಕ್ತಹೀನತೆ ಉಂಟಾಗುತ್ತೆ. ಅದರ ಜೊತೆಗೆ ಕಬ್ಬಿಣಾಂಶದ ಕೊರತೆ ಯಾಕಾಗುತ್ತೆ ಮತ್ತು ರಕ್ತಹೀನತೆ ಉಂಟಾಗಲು ಯಾವ ಯಾವ ರೀತಿಯ ಪದಾರ್ಥಗಳನ್ನು ಸೇವಿಸಬೇಕು ಅನ್ನೋದನ್ನು ನೋಡೋಣ. ರಕ್ತಹೀನತೆ ಉಂಟಾಗಬಾರ್ದು ಅಂದರೆ ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ತೆಗೆದುಕೊಳ್ಬೇಕು, ಫ್ರೆಶ್ ಆದ ಫ್ರೂಟ್ಸ್ಗಳನ್ನು ಡೈಲಿ ನಾವು ತಿನ್ನಬೇಕು. ಇದರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿ ಚೆನ್ನಾಗಿ ಆಗುತ್ತೆ, ರಕ್ತಹೀನತೆ ಬೇಗ ಕಡಿಮೆ ಆಗುತ್ತೆ. ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ನೀವು ತಗೋಬೇಕು. ಇನ್ನು ರಕ್ತದಲ್ಲಿ ಐರನ್ ಕೊರತೆಯನ್ನು ನೀಗಿಸಲಿಕ್ಕೆ ನೀವು ಒಣದ್ರಾಕ್ಷಿ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು, ನಿಮ್ಮ ರಕ್ತಹೀನತೆ ಬೇಗ ನಿಮಗೆ ಕಡಿಮೆ ಆಗುತ್ತೆ. ರಾತ್ರಿ ಮಲಗುವಾಗ ಒಂದು 10-20 ಒಣದ್ರಾಕ್ಷಿಯನ್ನು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀವು ಒಣದ್ರಾಕ್ಷಿ ಜೊತೆಗೆ ಆ ನೀರನ್ನು ಕುಡಿಬೇಕು. ನೆಕ್ಸ್ಟ್, ದಾಳಿಂಬೆ ಹಣ್ಣನ್ನು ತಿನ್ಬೋದು, ಇಲ್ಲ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಡೈಲಿ 2 ಟೈಮ್ಸ್ ಕುಡಿಯುವುದರಿಂದ ನಿಮಗೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಜೊತೆಗೆ ಆಪ್ರಿಕಾರ್ಟ್ ಅಂತ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಫ್ರೆಶ್ ಆದಂಥ ಆಪ್ರಿಕಾರ್ಟ್ ತಿನ್ನೋದ್ರಿಂದಲೂ ಸಹಿತ ರಕ್ತಹೀನತೆ ಬೇಗ ನಿಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ಆಪ್ರಿಕಾರ್ಟಲ್ಲಿ ಕಬ್ಬಿಣಾಂಶ ತುಂಬಾ, ಜೊತೆಗೆ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕಂಟೆಂಟ್ಸ್ ತುಂಬಾ ಇದೆ. ಈ ಥರ ಫ್ರೆಶ್ ಆದಂಥ ಆಪ್ರಿಕಾರ್ಟ್ ಸಿಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಡ್ರೈ ಆಪ್ರಿಕಾರ್ಟ್ ಸಿಗುತ್ತೆ, ಅದನ್ನು ತೆಗೆದುಕೊಂಡು ನೀವು ತಿನ್ಬೋದು. ಇನ್ನು ರಕ್ತದ ಕೊರತೆ ನೀಗಿಸಲಿಕ್ಕೆ, ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ನೀಗಿಸಲಿಕ್ಕೆ ನೀವು ಫ್ರೆಶ್ ಆದಂಥ ಅಂಜೂರ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ1, ವಿಟಮಿನ್ ಬಿ2 ಮತ್ತು ಫಾಸ್ಫರಸ್, ಮ್ಯಾಗ್ನೀಷಿಯಂ, ಸೋಡಿಯಂ ಮತ್ತು ಐರನ್ ಅಂಶ ತುಂಬಾ ಇದೆ. ಡೈಲಿ ನೀವು 2 ಅಂಜೂರವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ನೀರು ಮತ್ತು ಅಂಜೂರವನ್ನು ತಿಂತಾ ಬಂದರೆ ಸುಸ್ತು ನಿಮಗೆ ಕಡಿಮೆ ಆಗುತ್ತೆ, ರಕ್ತಹೀನತೆ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್, ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗಬೇಕು ಅಂದರೆ ಶೇಂಗಾವನ್ನು ನಾವು ತಿನ್ನಬೇಕು, ಅಂದರೆ ಶೇಂಗಾವನ್ನು ಹುರಿದ್ಬಿಟ್ಟು ತಿನ್ನೋದು, ಇಲ್ಲ ಶೇಂಗಾದ ಬೆಣ್ಣೆ ಸಿಗುತ್ತೆ ಅಂದರೆ ಪೀನಟ್ ಬಟರ್ ಅಂತ ಸಿಗುತ್ತೆ, ಅದನ್ನು ಬ್ರೆಡ್ಡಿಗೆ ಹಾಕ್ಕೊಂಡು ತಿನ್ನೋದ್ರಿಂದ ಸಹಿತ ನಮಗೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಯಾಕಂದರೆ 2 ಸ್ಪೂನ್ ಪೀನಟ್ ಬಟರಲ್ಲಿ 0.06 mg ಐರನ್ ಇದೆ, ಇದರಿಂದ ರಕ್ತದ ಕೊರತೆ ಬೇಗನೆ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ಮುಖ್ಯವಾದಂಥ ಡ್ರೈ ಫ್ರೂಟ್ಸಲ್ಲಿ ಚಿರೋಂಜಿ ಅಥವಾ ಕನ್ನಡದಲ್ಲಿ ಚಿರೋಳಿ ಅಂತ ಹೇಳ್ತಾರೆ, ಇದನ್ನು ಪಾಯಸಕ್ಕೆಲ್ಲ ಹಾಕ್ತಾರೆ, ಅದೇ ಬಾದಾಮಿ ಥರನೇ ಇರುತ್ತೆ ಅದರ ಟೇಸ್ಟು. ಇದನ್ನು ಇಂಗ್ಲೀಷಲ್ಲಿ ಫೈನಟ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ವಿಟಮಿನ್ ಬಿ1, ಬಿ2 ಮತ್ತು ವಿಟಮಿನ್ ಸಿ, ಮಿನರಲ್ಸ್, ಐರನ್ಸ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಹೀಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ. 10 ಗ್ರಾಮ್ ಫೈನಟ್ಸಲ್ಲಿ ನಿಮಗೆ 0.85 mg ಐರನ್ ಸಿಗುತ್ತೆ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇರೋದ್ರಿಂದ ನಮಗೆ ರಕ್ತಹೀನತೆ ಉಂಟಾಗುತ್ತಿಲ್ಲ, ಜೊತೆಗೆ ಹಿಮೋಗ್ಲೋಬಿನ್ ಉತ್ಪತ್ತಿ ಸಹಿತ ಚೆನ್ನಾಗಿ ಉಂಟಾಗುತ್ತೆ. ಈ ನಟ್ಸು ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು, ತುಂಬಾ ಮುಖ್ಯವಾದಂಥ
ಡ್ರೈ ಫ್ರೂಟ್ಸ್ ಅಂತ ಅಂದರೆ ಬಾದಾಮಿ. ಬಾದಾಮಿ ಅಂತೂ ಎಲ್ಲರಿಗೂ ಗೊತ್ತಿದೆ, ಆದರೆ ತಿನ್ನಲಿಕ್ಕೆ ನಾವು ಮೈಗಳ ಥರ ಮಾಡ್ಕೊತೀವಿ. ಬಾದಾಮಿನ ಎಲ್ಲರೂ ತಿನ್ನಬೇಕು. ಬಾದಾಮಿ ರಕ್ತ ಉತ್ಪಾದನೆ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ. ಯಾರು ಬಾದಾಮಿಯನ್ನು ನಿಯಮಿತವಾಗಿ ಡೈಲಿ ಇದನ್ನು ನೀರನ್ನು ನೆನೆಸಿ ರಾತ್ರಿ ನೀರನ್ನು ನೆನೆಸ್ಬೇಕು, ಬೆಳಗ್ಗೆ ಎದ್ದು 5-6 ಬಾದಾಮಿನ ತಿಂತಾರೋ ಅವರಿಗೆ ರಕ್ತಹೀನತೆ ಉಂಟಾಗೋದಿಲ್ಲ. ಜೊತೆಗೆ ಬೆಲ್ಲವನ್ನು ನಿಯಮಿತವಾಗಿ ತಿಂತಾ ಬಂದರೆ ನಮಗೆ ಐರನ್ ಕಂಟೆಂಟ್ಸ್ ತುಂಬಾ ಸಿಗುತ್ತೆ, ಇದರಿಂದನೂ ಸಹಿತ ನಮಗೆ ರಕ್ತಹೀನತೆ ಉಂಟಾಗೋದಿಲ್ಲ. ಬೆಲ್ಲ ಪೇಷಂಟ್ ಬಿಟ್ಬಿಟ್ಟು ಉಳಿದವರೆಲ್ಲ ಬೆಲ್ಲವನ್ನು ನಿಯಮಿತವಾಗಿ ತಿಂತಾ ಬಂದರೆ ಒಳ್ಳೆ ಕಬ್ಬಿಣಾಂಶ ನಮಗೆ ಸಿಗುತ್ತೆ. ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿನೂ ತುಂಬ ಒಳ್ಳೆಯದು. ನಿಯಮಿತವಾಗಿ ಗೋಡಂಬಿ ತಿನ್ನೋದ್ರಿಂದಲೂ ಸಹಿತ ರಕ್ತಹೀನತೆ ಕಡಿಮೆ ಆಗುತ್ತೆ. ಆಮೇಲೆ ಸೀ ಫಿಶ್ ಮತ್ತು ಎಗ್ಗನ್ನು ತಿನ್ನೋದ್ರಿಂದ, ಕೆಲವೊಂದು ನಾನ್ ವೆಜ್ ಐಟಮ್ಸ್ಗಳನ್ನು ತಿನ್ನೋದ್ರಿಂದಲೂ ಸಹಿತ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಡೈಲಿ ಒಂದು ದಿನಕ್ಕೆ ಪುರುಷರಿಗೆ 11 mg ಮತ್ತು ಮಹಿಳೆಯರಿಗೆ 15 mg ಐರನ್ ಬೇಕಾಗತ್ತೆ. ಒಂದ್ಸಲ ಮೇಲ್ಗಡೆ ಚಾರ್ಟನ್ನು ಚೆಕ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಎಷ್ಟು ಬೇಕು ಅಂತೇಳಿ, ಮತ್ತು ಮಹಿಳೆಯರಿಗೆ ಆಯಾ ಏಜಿಂಗ್ಗೆ ತಕ್ಕ ಹಾಗೆ ಎಷ್ಟೆಷ್ಟು ಐರನ್ ಬೇಕನ್ನೋದೊಂದು ಚಾರ್ಟಲ್ಲಿದೆ. ಮಹಿಳೆಯರಿಗೆ ಹೆಚ್ಚಿನ ಕಬ್ಬಿಣಾಂಶ ಯಾಕೆ ಬೇಕಾಗಂದ್ರೆ ಮುಟ್ಟಿನ ಸಮಯದಲ್ಲಿ ಮತ್ತು ಪ್ರೆಗ್ನೆಂಟ್ ಆದಾಗ ರಕ್ತಹೀನತೆ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅವರಿಗೆ ಐರನ್ ಕಂಟೆಂಟ್ಸ್ ತುಂಬಾ ಬೇಕಾಗತ್ತೆ. ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮತ್ತು ಕಾಳುಗಳನ್ನು ಮಿಕ್ಸ್ ಮಾಡಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದರಿಂದ ಐರನ್ ನಿಮಗೆ ತುಂಬಾ ಸಿಗುತ್ತೆ. ಮತ್ತು ನೀವು ಡ್ರೈ ಫ್ರೂಟ್ಸನ್ನೆಲ್ಲ ತಿನ್ನಿ ಅಂತ ಸಿಕ್ಕಾಪಟ್ಟೆ ತಿನ್ನೋದಿಲ್ಲ, ನಿಯಮಿತವಾಗಿ ನೀವು ಸೇವಿಸಬೇಕು. ಇದರಿಂದ ನಿಮಗೆ ಯಾವುದೇ ರೀತಿಯ ಹೊಟ್ಟೆಲ್ಲಿ ಆ್ಯಸಿಡಿಟಿ ಗ್ಯಾಸ್ ಇಂತಹ ಪ್ರಾಬ್ಲಮ್ ಉಂಟಾಗೋದಿಲ್ಲ. ಆವಾಗ ಏನು ಮಾಡ್ತೀರಾ, ಆ್ಯಸಿಡಿಟಿ ಗ್ಯಾಸ್ ಆಯಿತು ಅಂದರೆ ನೀವು ಬಿಟ್ಬಿಡ್ತೀರಾ. ಅದರಿಂದ ನಿಯಮಿತವಾಗಿ ನಾ ಹೇಳಿದ ಪ್ರಮಾಣದಲ್ಲಿ ನೀವು ಸೇವಿಸ್ತಾ ಬಂದರೆ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಹಸಿ ತರಕಾರಿಗಳನ್ನು ಎಲ್ಲ ರೀತಿಯ ಹಸಿರು ಪದಾರ್ಥ ಹಸಿರು ಸೊಪ್ಪುಗಳನ್ನು ನೀವು ತಿನ್ನೋದ್ರಿಂದ, ಇಲ್ಲ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಕಬ್ಬಿಣಾಂಶ ಚೆನ್ನಾಗಿ ಸಿಗುತ್ತೆ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಉತ್ಪತ್ತಿ ತುಂಬ ಚೆನ್ನಾಗಿ ಆಗುತ್ತೆ. ಜೊತೆಗೆ ಎಲ್ಲ ರೀತಿಯ ಹಣ್ಣುಗಳ ಜ್ಯೂಸ್ ಅಥವಾ ತರಕಾರಿಗಳ ಜ್ಯೂಸ್, ಅಂದರೆ ಮೇಯ್ನಾಗಿ ಕ್ಯಾರೆಟ್ ಜ್ಯೂಸ್, ಬೀಟ್ರೋಟ್ ಜ್ಯೂಸನ್ನು ನೀವು ಡೈಲಿ 2 times ಕುಡೀರಿ. ಇಲ್ಲ 1 time ಆದರೂ ಬೀಟ್ರೋಟ್ ಜ್ಯೂಸ್ ತೊಗೊಳ್ರಿ. ಬೀಟ್ರೋಟ್ ಪದಾರ್ಥಗಳನ್ನು ಸೇವಿಸ್ತಾ ಬಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಇನ್ನೊಂದು ಮುಖ್ಯವಾದಂಥ ಅಂಶ ನಿಮಗೆ ಹೇಳಬೇಕು, ಯಾರಿಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇರುತ್ತೆ, ಇಲ್ಲ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ಇಲ್ಲ ಕೈ ಬಿಳಿಚ್ಕೊಂಡಿದ್ರೆ, ರಕ್ತಹೀನತೆಗೆ ಸಿಂಪ್ಟಮ್ಸ್ ಹೇಳಿದಿನಲ್ಲ ಆ ರೀತಿ ಯಾವುದಾದ್ರು ಸಿಂಪ್ಟಮ್ಸ್ ಕಂಡ್ರೆ ನೀವು ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಸಿಂಪಲ್ ಆದಂಥ ಬ್ಲಡ್ ಟೆಸ್ಟ್ ಇರುತ್ತೆ, ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು. ಅದರಲ್ಲೂ ತುಂಬ ಜನ ಮಹಿಳೆಯರಿಗೆ ಗೊತ್ತೇ ಆಗೋದಿಲ್ಲ ರಕ್ತಹೀನತೆ ಉಂಟಾಗಿದೆ ಅಂತೇಳಿ, ಸುಮ್ಮನೆ ಸುಸ್ತು ಸುಸ್ತು ಅಂತ ಇರ್ತಾರೆ. ಮಹಿಳೆಯರಲ್ಲಿ ತುಂಬಾ ರಕ್ತಹೀನತೆ ಉಂಟಾಗ್ತಿರುತ್ತೆ, ಬ್ಲಡ್ ಕಡಿಮೆ ಆಗಿರುತ್ತೆ ಅವರಿಗೆ. ಅವರು ಸುಸ್ತು ಅಂತ ಅನಿಸಿದ ತಕ್ಷಣ ಒಂದು ಸಿಂಪಲ್ ಆದಂಥ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಬೇಗ ಅವರಿಗೆ ಎನರ್ಜಿ ಬರುವಂಥ ಆಹಾರ ಪದಾರ್ಥಗಳನ್ನು, ನಾನು ಹೇಳಿದ ಈ ರೀತಿ ಆಹಾರ ಪದಾರ್ಥಗಳಿಂದಲೇ ರಕ್ತದ ಕೊರತೆಯನ್ನು ನೀಗಿಸ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಆರೋಗ್ಯ ಇರುವಾಗಲೇ ಇಂತಹ ಪದಾರ್ಥಗಳನ್ನು ತಿನ್ನುವುದರಿಂದ ನಮಗೆ ಜೀವನದಲ್ಲಿ ಯಾವತ್ತೂ ರಕ್ತಹೀನತೆ ಉಂಟಾಗೋದಿಲ್ಲ. ಒಂದು ವೇಳೆ ಉಂಟಾದರೂ ಸಹಿತ ಈ ಪದಾರ್ಥಗಳನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತಹೀನತೆಯನ್ನು ಕಡಿಮೆ ಮಾಡಿಕೊಳ್ಳುವುದು, ಅನಿಮಿಯಾ ನಮ್ಮ ಹತ್ರ ಬರೋದೇ ಇಲ್ಲ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.